ಇನ್ನು ಸಿಎಂ ಆಗುವ ಆಸೆಯನ್ನ ಹೊರಹಾಕಿದ್ರ ಶಾಸಕ ಲಕ್ಷ್ಮಣ ಸವದಿ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಹುಟ್ಕೊಳ್ತಾ ಇದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕುರಿತ ಚರ್ಚೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ರಾಜಕೀಯದಲ್ಲಿ ರೇಸ್, ಸ್ಪರ್ಧೆ ಸ್ವಾಭಾವಿಕ ಅಂತ ಲಕ್ಷ್ಮಣ ಸವದಿ ಅವರು ಹೇಳಿದ್ದಾರೆ. ರಾಜಕೀಯದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇದಾವೆ, ಹೀಗಾಗಿ ಈ ರೀತಿ ರೇಸು, ಸ್ಪರ್ಧೆ ಇದೆಲ್ಲ ಕೂಡ ಸಹಜ ಅಂತ ಲಕ್ಷ್ಮಣ ಸವದಿ ಅವರು ಹೇಳಿದ್ದಾರೆ. ಅಧಿಕಾರ ಎನ್ನುವುದು ಎಲ್ರಿಗೂ ಬೇಕು, ಯಾರು ಇಲ್ಲಿ ಸನ್ಯಾಸಿಗಳೇನಲ್ಲ. ಅಧಿಕಾರ ಬೇಕು ಅನ್ನುವಂತ ಹಪಹಪಿ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಎಲ್ರಿಗೂ ಸಚಿವರಾಗುವಂತ ಭಾವನೆ ಮೂಡ್ತಾ ಇದೆ. ನನಗೆ ಅಧಿಕಾರ ಏನು ಹೊಸದಲ್ಲ, DCM ಸೇರಿದಂತೆ ಹಲವು ಇಲಾಖೆಗಳನ್ನ ನಾನು ನಿಭಾಯಿಸಿದ್ದೇನೆ, ಮುಂದೆ ಒಳ್ಳೆ ದಿನ ಬರಲಿವೆ ಅಂತ ಮಾರ್ಮಿಕವಾಗಿ ಲಕ್ಷ್ಮಣ ಸವದಿ ಅವರು ನುಡಿದಿದ್ದಾರೆ. ಹಾಗಾದ್ರೆ ಏನಾದ್ರೂ ಇವರು ಕೂಡ ಸಿಎಂ ಆಗ್ಬೇಕು ಅನ್ನುವಂತ ಆಸೆಯನ್ನ ಅಥವಾ ಇಂಗಿತವನ್ನ ಈ ರೀತಿಯಾಗಿ ಪರೋಕ್ಷವಾಗಿ ವ್ಯಕ್ತಪಡಿಸಿದ್ರ ಅನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿ ಇಲ್ಲಿ ಹುಟ್ಕೊಳ್ತಾ ಇದೆ. ಸ್ಪರ್ಧೆ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಸ್ವಾಭಾವಿಕ, ಎಲ್ರಿಗೂ ಅಧಿಕಾರ ಬೇಕು, ಯಾರು ಸನ್ಯಾಸಿಗಳಲ್ಲ. ಸನ್ಯಾಸಿ ಇದ್ದವ್ರು ಯಾರು ರಾಜಕಾರಣಕ್ಕೆ ಬರ್ತಿಲ್ಲ, ಆದ್ರೂ ಸತಿ ಇವತ್ತು ಸನ್ಯಾಸಿಗಳು ಬರ್ಲಿಕ್ಕೆ ಹತ್ತಿದಾರೆ ಅಂದ್ರೆ ಎಲ್ಲರಲ್ಲೂ ಕೂಡ ಭಾವನೆ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಬಹಳಷ್ಟು ಸಾರಿ ಆಗಿದ್ದೀನಿ, ಅನೇಕ ಇಲಾಖೆಯನ್ನ ನಾನು ನಿರ್ವಹಿಸಿದ್ದೀನಿ, ಅನೇಕ ಇಲಾಖೆಗಳನ್ನು ನಿರ್ವಹಿಸಿದ್ದೀನಿ, ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನೋಡಿದ್ದೀನಿ. ನನಗೇನು ಹೊಸದಾಗಿ ಮಂತ್ರಿ ಆಗಿರ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದಲ್ಲ, ನೋಡೋಣ ಮುಂದಿನ ದಿನಮಾನದಲ್ಲಿ ಒಳ್ಳೆ ದಿನಮಾನ ಇದೆ. ಈ ರೇಸು, ಸ್ಪರ್ಧೆ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಸ್ವಾಭಾವಿಕ, ಎಲ್ರಿಗೂ ಅಧಿಕಾರ ಬೇಕು, ಯಾರು ಸನ್ಯಾಸಿಗಳಲ್ಲ. ಸನ್ಯಾಸಿ ಇದ್ದವ್ರು ಯಾರು ರಾಜಕಾರಣಕ್ಕೆ